ಯಾವ ಕಾಲೇಜು? ವಿದ್ಯಾರ್ಥಿಗಳೇ ಗೊಂದಲ ಹೆಚ್ಚಾಗ್ತಾ ಇದೆಯಾ? ವಿಜಯವಾಡಿ ಅರ್ಪಿಸ್ತಾ ಇದೆ ಎಜುಕೇಶನ್ ಎಕ್ಸ್ಪೋ 2024. ಒಂದೇ ಜಾಗದಲ್ಲಿ ಪ್ರತಿಷ್ಠಿತ ವಿದ್ಯಾಲಯಗಳು ಹಾಗೂ ಕಾಲೇಜುಗಳು, ನಿಮ್ಮೆಲ್ಲ ಕನ್ಫ್ಯೂಷನ್ ಎಲ್ಲಿ ಕ್ಲಿಯರ್? ಎಸ್, ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಡಿ ವತಿಯಿಂದ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಮೇ 18 ಮತ್ತು 19 ಆಯೋಜಿಸಿದ 2 ದಿನಗಳ ಎಜುಕೇಷನ್ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಕಾರ್ಯಕ್ರಮಕ್ಕೆ ಖ್ಯಾತ ಚಿತ್ರನಟ ದಿಗಂತ ನಟಿ ಮೇಘನಾ ಗಾಂವ್ಕರ್ ಮತ್ತು ದಿ ಜಡ್ಜ್ಮೆಂಟ್ ಚಿತ್ರದ ನಿರ್ದೇಶಕ ಗುರುರಾಜ್ ಕುಲಕರ್ಣಿ ಹಾಗೂ ವಿಜಯಾನಂದ ಟ್ರಾವೆಲ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶಿವಸಂಕೇಶ್ವರ್ ಅವರು ಎಕ್ಸ್ಪೋಗೆ ಚಾಲನೆ ನೀಡಿದರು. ವಿದ್ಯಾರ್ಥಿಗಳು ಹಾಗೂ ಪಾಲಕರು ಕೋರ್ಸ್ಗಳ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಯಾವ ಕೋರ್ಸ್ ವ್ಯಾಸಂಗ ಮಾಡಿದರೆ ಏನು ಲಾಭ, ಶೈಕ್ಷಣಿಕವಾಗಿ ಮತ್ತು ಭವಿಷ್ಯದ ದೃಷ್ಟಿಯಿಂದ ಯಾವ ಕೋರ್ಸ್ಗಳಲ್ಲಿ ಏನೆಲ್ಲ ಉಪಯೋಗಗಳಿವೆ ಎಂದು ತಿಳಿಸುವುದಕ್ಕಾಗಿ IIBS ಸಹಾಯಕ ಪ್ರಾಧ್ಯಾಪಕ ಅಶೋಕ್ ಮಠ ಸೇರಿ ಹಲವರಿಂದ ಇಲ್ಲಿ ಉಪನ್ಯಾಸ ನಡೆಸುವ ಇನ್ನು 100 ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಎಕ್ಸ್ಪೋನ ಸದುಪಯೋಗವನ್ನ ಪಡೆದುಕೊಂಡರು. ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಜಡ್ಜ್ಮೆಂಟ್ ಸಿನಿಮಾ ತಂಡದ ನಟ ದಿಗಂತ ನಟಿ ಮೇಘನಾ ಗಾಂವ್ಕರ್ ಹಾಗೂ ಚಿತ್ರದ ನಿರ್ದೇಶಕ ಎಜುಕೇಶನ್ ಎಕ್ಸ್ಪೋ ಕುರಿತಂತೆ ಮಾತನಾಡಿದ್ರು. ಎಸ್ಪೆಷಲಿ ಎಲ್ಲ ಪೇರೆಂಟ್ಸ್ ಬಂದಿದ್ರಲ್ಲ, ಅವರಿಗೆಲ್ಲ ಒಂದು ನಮಸ್ಕಾರ. ಯಾಕೆಂದ್ರೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದು, ಕಾಲೇಜಿಗೆ ಕಳಿಸೋದು ಅಂದ್ರೆ ನಿಮಗೆ ಒಂದು IAS ಎಕ್ಸಾಮ್ ಬರ್ದಂಗೆ, ಯಾವ ಕಾಲೇಜಿಗೆ ಕಳಿಸ್ಬೇಕು, ಎಲ್ಲಿಗೆ ಕಳಿಸ್ಬೇಕು, ಅವ್ರ ಸ್ನೇಹಿತರು ಹೇಗಿರ್ತಾರೆ, ಅವ್ರ ಗ್ರೂಪ್ ಹೇಗಿರ್ತಾರೆ, ಅಥವಾ ಪರಭಾಷೆಯವ್ರು ಜಾಸ್ತಿ ಇರ್ತಾರೆ ಅಥವಾ ನಮ್ಮವ್ರು ಇರ್ತಾರೆ, ಈ ಥರದ್ದೆಲ್ಲ ಸಾಕಷ್ಟು ಇರುತ್ತೆ. ಸೊ ಹಾಗಾಗಿ ಈ ಸ್ಥಳಕ್ಕೆ ಬಂದರೆ ಇದೊಂದು ಗ್ರೇಟ್ ಇನಿಷಿಯೇಟಿವ್ ವಿಜಯವಾಣಿಯವ್ರದ್ದು. ಎಲ್ಲ ನಿಮಗೆ ಎಲ್ಲ ಏನೇನು ಇನ್ಫಾರ್ಮೇಷನ್ ಬೇಕು, ಫೀ ಸ್ಟ್ರಕ್ಚರು ಎಲ್ಲ ನಿಮಗೆ ಒಂದು ಜಾಗದಲ್ಲಿ ಸಿಗುತ್ತೆ. ಸೊ ಇಟ್ಸ್ ಅ ಗ್ರೇಟ್ ಇನಿಷಿಯೇಟಿವ್ ಸರ್, ಐ ಥಿಂಕ್ ಯು ಕೀಪ್ ಅಪ್ ದ ಗುಡ್ ವರ್ಕ್. ಇಲ್ಲಿ ಇಡೀ ವಿಜಯವಾಣಿ ಟೀಮ್ ಇದೆ, VRL ಟೀಮ್ ಇದೆ, ಶಿವ ಅವರೇ, ಸರ್, ಆಲ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಇನ್ವೈಟ್ ಮಾಡೋದಕ್ಕೆ. ಖುಷಿಯಾಯಿತು. ಇಂಥ ಒಳ್ಳೊಳ್ಳೆ ಒಂದು ಕಾಸ್ ಅಂತ ಹೇಳೋಕ್ಕಾಗಲ್ಲ, ಒಳ್ಳೆ ಜಾಗ, ಒಳ್ಳೆ ಒಂದು ನಮ್ಮ ಫ್ಯೂಚರ್ ಬಿಲ್ಡ್ ಆಗುವಂಥ ಒಂದು ಎಕ್ಸಿಬಿಷನ್ ಎಕ್ಸ್ಪೋಗೆ ಬಂದಾಗ ನಮಗೂ ಒಂದು ಸ್ವಲ್ಪ ಇನ್ನೂ ನಾಲೆಜ್ ಜಾಸ್ತಿ ಆಗುತ್ತೆ ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಎಜುಕೇಷನ್ ವೈಸ್ ಅಂತ ಹೇಳಿಬಿಟ್ಟು. ನಡೀತಾ ಇದೆ ಅಂತ ಹೇಳಿದಾಗ ಒಬ್ಬ ತಂದೆಯಾಗಿ ನನಗೆ ಬಹಳ ಕುತೂಹಲ ಅದರಿಂದ ಬಂದೆ, ಯಾಕೆಂದ್ರೆ ನನ್ನ ಮಕ್ಕಳಿಬ್ಬರು ಸ್ಕೂಲು ಮತ್ತು ಕಾಲೇಜ್ನೊಳಗೆ ಓದ್ತಾ ಇರೋರು, ಎಲ್ಲ ಕಡೆ ನಾನು ಗಮನ ಇಟ್ಟು ಒಂದೊಂದು ಸ್ಟಾಲಲ್ಲೂ ನಾನು ಅವಕಾಶ ಸಿಕ್ಕಾಗ ಮಾತಾಡಿ ಅವರಿಂದ ಸಾಧ್ಯ ಆದಷ್ಟು ಮಾಹಿತಿ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದೆ. ಈ ಥರದ ಇನಿಷಿಯೇಟಿವ್ VRL ಲಾಜಿಸ್ಟಿಕ್ಸ್ನಿಂದ ಮಾಡ್ತಾನೆ ಇರ್ತಾರೆ, ಬೇರೆ ಬೇರೆ ಎಕ್ಸ್ಪೋಗಳನ್ನು ಮಾಡ್ತಾ ಇರ್ತಾರೆ ಅಂತ ನನಗೆ MD ಶಿವ ಸರ್ ಹೇಳಿದ್ರು, ಬಹಳ ಖುಷಿಯಾಯಿತು. ಸುಮಾರು 50 ಕಾಲೇಜುಗಳ ಮಾಹಿತಿಯನ್ನ ಒಂದೇ ಸೂರಿನಲ್ಲಿ ಸಿಗುವಂತೆ ಅವಕಾಶ ಕಲ್ಪಿಸಿದ ವಿಜಯವಾಣಿ ಎಕ್ಸ್ಪೋಗೆ ಭೇಟಿ ಕೊಟ್ಟಂತಹ ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕೋರ್ಸ್, ಪ್ಲೇಸ್ಮೆಂಟ್ ಹಾಗೂ ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಯಾವ ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನ ಪೋಷಕರು ಕಂಡುಕೊಂಡರು. ಹತ್ತಾರು ಕಾಲೇಜುಗಳಿಗೆ ಭೇಟಿ ನೀಡಿ ಕೋರ್ಸ್ ಶುಲ್ಕ ಇತ್ಯಾದಿ ಅಗತ್ಯ ಮಾಹಿತಿಗಳ ಬಗ್ಗೆ ವಿಚಾರಿಸಬೇಕಾಗಿತ್ತು. ಆದ್ರೆಗ ವಿಜಯವಾಣಿ ಆಯೋಜಿಸಿರುವ ಎಜುಕೇಷನ್ ಎಕ್ಸ್ಪೋದಲ್ಲಿ ಒಂದೇ ಸೂರಿನಡಿ ಅಗತ್ಯ ಕೋರ್ಸ್ಗಳ ಬಗ್ಗೆ ವಿವಿಧ ಕಾಲೇಜುಗಳನ್ನು ಸಂಪರ್ಕಿಸಲು ಸಾಧ್ಯವಾಗ್ತಿದೆ ಎಂದು ಎಕ್ಸ್ಪೋಗೆ ಭೇಟಿ ಕೊಟ್ಟಂತಹ ಪೋಷಕರು ತಿಳಿಸಿದರು. ಸರ್, ಎಜುಕೇಷನ್ ಎಕ್ಸ್ಪೋ ಎಷ್ಟು ಯೂಸ್ಫುಲ್ ಆಗ್ತಾ ಇದೆ ವಿಜಯವಾಣಿ ವತಿಯಿಂದ ಕಂಡಕ್ಟ್ ಮಾಡಿರೋದು, ಏನ್ ಅನಿಸ್ತಾ ಇದೆ ಈ ಒಂದು ಎಕ್ಸ್ಪೋ ನೋಡಿ? ಇದು ಮಾಡಿದ್ರೆ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ನಾವು ಒಂದೇ ವೇದಿಕೆ ಮೇಲೆ ನೋಡಿದಂಗೆ ಒಂದೇ ಥರ ನಾವು ಯಾವ ಕಾಲೇಜ್ ಸೆಲೆಕ್ಷನ್ ಮಾಡಬೇಕು, ಫ್ಯೂಚರ್ ಏನು ಮಾಡಬೇಕು ಅಂತ ನಮಗೆ ತಿಳ್ಕೊಳೋದಕ್ಕೆ ತುಂಬ ಅನುಕೂಲ ಇದೆ. ಸೊ ಎಲ್ಲ ಇನ್ಫಾರ್ಮೇಷನ್ ಚೆನ್ನಾಗಿ ಸಿಗ್ತಾ ಇದೆಯಾ? ಎಲ್ಲ ಕಾಲೇಜುಗಳು ಒಂದೇ ಕಡೆ ಸಿಗುವಂಥ ಒಂದು ಸೌಲಭ್ಯ ಇದು ಎಜುಕೇಷನ್ ಎಕ್ಸ್ಪೋ, ಏನು ಅನಿಸುತ್ತೆ? ತುಂಬ ಚೆನ್ನಾಗಿದೆ ಮೇಡಮ್. ಸೊ ನಾವು ಯೂಶ್ವಲಾಗಿ ಹೋಗಿ ಲೈಕ್ ಎಲ್ಲ ಕಾಲೇಜಸ್ಸು ಪ್ರತಿಯೊಂದು ಕಾಲೇಜ್ನೂ ಹುಡುಕಿ ಸರ್ಚ್ ಮಾಡೋದು ತುಂಬ ಕಷ್ಟ ಆಗ್ತಾ ಇತ್ತು. ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಹೋಗಿ ಅವ್ರ ಜೊತೆ ಮಾತಾಡಿ ಇಂಟರಾಕ್ಟ್ ಮಾಡಿ ತುಂಬ ಇನ್ಫಾರ್ಮೇಷನ್ ಸಿಗ್ತದೆ, ಯೂಸ್ಫುಲ್ ಅನಿಸ್ತು. ಎಷ್ಟು ಯೂಸ್ಫುಲ್ ಅನಿಸುತ್ತೆ ಈ ರೀತಿ ಎಜುಕೇಷನ್ ಎಕ್ಸ್ಪೋಗಳನ್ನು ಮಾಡೋದು? ಎಲ್ಲ ಒಂದೇ ಕಡೆ ಇದೆ, ಸೊ ನಮಗೆಲ್ಲ ಈಸಿ ಆಗುತ್ತೆ ಯಾವ ಕಡೆ ಎಲ್ಲಿ ಹೋಗಬೇಕು ಅಂತೆಲ್ಲ ಗೊತ್ತಾಗ್ತಾ ಇದೆ. ಸೊ ಇಟ್ಸ್ ಅ ಈಸಿ ಪಾತ್ ಟು ಗೋ ಚೂಸ್ ಅವರ್ ಕೆರಿಯರ್ ಆ್ಯಂಡ್ ಫ್ಯೂಚರ್. ಸರ್ ಹೇಳಿ, ಈಗ ವಿಜಯವಾಣಿ ವತಿಯಿಂದ ಈ ರೀತಿ ಎಕ್ಸ್ಪೋವನ್ನು ಆಯೋಜಿಸಿದ್ದಾರೆ, ಎಷ್ಟು ಪ್ರಯೋಜನ ಆಗ್ತಾ ಇದೆ? ಇಲ್ಲ, ಈ ಥರ ಎಕ್ಸ್ಪೋ ಹೋಗೋದ್ರಿಂದ ನಾವು ಅಟೆಂಡ್ ಮಾಡೋದ್ರಿಂದ ಪ್ರತಿಯೊಂದು ಹಂತದಲ್ಲೂ ಏನೇನು ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಮಗಳು ಇನ್ನೂ ಸೆಕೆಂಡ್ ಇಯರ್, ಈಗ ಸೆಕೆಂಡ್ ಇಯರ್ ಆಗಿರೋದ್ರಿಂದ ಒನ್ ಇಯರ್ ಬಿಫೋರು ಈ ಎಕ್ಸ್ಪೋ ಅಟೆಂಡ್ ಮಾಡೋದ್ರಿಂದ ನಮಗೆ ಯಾವುದು ಚಾಯ್ಸ್ ಏನೇನಿದೆ, ಫೀ ಸ್ಟ್ರಕ್ಚರ್ ಏನಿದೆ,
ಯಾವ ರ್ಯಾಂಕು ಎಲ್ಲ ನಿಲ್ಲಬಹುದು ಅಂತ ಇನ್ಫಾರ್ಮೇಷನ್ಗೋಸ್ಕರ ನಾನು ಇವತ್ತು ಬಂದಿದ್ದೀನಿ. ಈ ಥರ ಎಕ್ಸ್ಪೋ ಮಾಡೋದ್ರಿಂದ ಭಾರಿ ಅನುಕೂಲ ಆಗುತ್ತೆ ಜನಗಳಿಗೆ, ಪೇರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಗೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಈ ಥರ ಎಲ್ಲ ಅಟೆಂಡ್ ಮಾಡಬೇಕು, ಪ್ರತಿಯೊಂದು ಸ್ಟೇಜಲ್ಲಿ ಹೆಂಗೆ ತಿಳ್ಕೋಬೇಕು ಅಂತ ನಾವು ನೋಡಬೇಕು ಅಂದರೆ ಈ ಥರ ಎಕ್ಸ್ಪೋಸನ್ನು ಹೋಗಿ ನಾವು ಪ್ರತಿಯೊಂದು ಭೇಟಿ ಮಾಡಿದಾಗಲಿ ಅಲ್ಲ. ಈ ಥರ ವಿಜಯವಾಣಿಯವರು ಮಾಡಿರೋದ್ರಿಂದ ಭಾರಿ ಪೇರೆಂಟ್ಸ್ಗೆಲ್ಲ ಭಾರಿ ಅನುಕೂಲ ಇದೆ. ಈ ಥರ ಮಾಡಿರೋದ್ರಿಂದ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ತುಂಬ ಹೆಲ್ಪ್ಫುಲ್ ಆಗಿದೆ ನನಗೆ, ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ. ಸ್ವಲ್ಪ ಕೆ ಸಿ ಟಿ ರ್ಯಾಂಕ್ ಫೀ ಸ್ಟ್ರಕ್ಚರು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನಾನಿವಾಗ ಫಸ್ಟ್ ಪಿ ಯು ಪಾಸ್ ಆಗಿದ್ದೆ. ಏನನ್ಸುತ್ತೆ ಈ ರೀತಿ ಎಕ್ಸ್ಪೋಗಳನ್ನು ಮಾಡೋದು ಎಷ್ಟು ಒಳ್ಳೆಯದು ಅನಿಸುತ್ತೆ ನಿಮಗೆ? ತುಂಬ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ತುಂಬ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತೀವಿ, ಒಂದು ಪೇರೆಂಟ್ಸ್ಗೆ ಒಂದು ಸ್ವಲ್ಪ ಗೊತ್ತಿರಲ್ವ, ನಾಲೆಜ್ ಇರಲ್ಲ, ಇದು ಈ ಥರ ಎಲ್ಲ ಬಂದು ಅಟೆಂಡ್ ಮಾಡಿದರೆ ಒಂದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ವಿಆರ್ಎಲ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಜಾಹೀರಾತು ವಿಭಾಗದ ಉಪಾಧ್ಯಕ್ಷ ಅರುಣ್ ಕರಡಿ, ವಿಜಯವಾಣಿ ಸಂಪಾದಕರಾದ ಕೆಎನ್ ಚೆನ್ನೇಗೌಡ, ವಿಜಯವಾಣಿ ಡಿಜಿಟಲ್ ಸಂಪಾದಕರಾದ ಸಿದ್ದು ಕಾಳೋಜಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ಕಲಾ, ವಿಜ್ಞಾನ, ವಾಣಿಜ್ಯ, ಎಐ, ವೈದ್ಯಕೀಯ, ಅನಿಮೇಷನ್ ಮ್ಯಾನೇಜ್ಮೆಂಟ್ ಕೋರ್ಸ್ ಹಾಗೂ ಕೋರ್ಸ್ ಜೊತೆಗೆ ಹೊಂದಬೇಕಾದ ಕೌಶಲ್ಯಗಳ ಮಾಹಿತಿಯನ್ನು ವಿದ್ಯಾರ್ಥಿಗಳು ವಿಜಯವಾಣಿ ವತಿಯಿಂದ ಆಯೋಜಿಸಲಾದ 2 ದಿನದ ಎಕ್ಸ್ಪೋನಲ್ಲಿ ಪಡೆದುಕೊಂಡರು.